ನಮಸ್ಕಾರ ಬೆಂಗಳೂರು, ನಾನ್ ನಿಮ್ ಫೇವರೇಟ್ ಆರ್ಜೆ ಪ್ರಿಯಾ. ಬೇರೆ ಬೇರೆ ದೇಶ ರಾಜ್ಯಗಳಿಂದ ಬಂದವ್ರಿಗೆ ಆಶ್ರಯ ಕೊಡೋ ನಾವು, ಕನ್ನಡ ಕಲ್ಸೋದಕ್ ಮಾತ್ರ ಯಾರು ಮುಂದೆನೆ ಬರೋದಿಲ್ಲ. ಸೊ ನಾವೀಗ ರಾಮಾಯಣ ಕಲ್ಸೋದ್ರ ಜೊತೆ ಕನ್ನಡ ಕಲ್ಸೋ ಪ್ರಯತ್ನ ಕೂಡ ಮಾಡ್ತಾ ಇದೀವಿ. ಕನ್ನಡ ಶಾಲೆಗೆ ಸ್ವಾಗತ. ಕನ್ನಡ ಶಾಲೆಗೆ ಸ್ವಾಗತ. ದಶರಥ ಮಹಾರಾಜನ ಮಗನ ಹೆಸರು ರಾಮಾಯಣ ಬರ್ದಿದ್ ಯಾರು ಗೊತ್ತಿಲ್ಲ. ಅಲ್ಲ ವಾಲ್ಮೀಕಿ, ಕನ್ನಡ ಮಾತಾಡೋದೀಗ ತುಂಬಾನೇ ಸಿಂಪಲ್. ಕನ್ನಡ ಮಾತಾಡೋರ್ ಜೊತೆ ಕನ್ನಡದಲ್ಲೇ ಮಾತಾಡಿ. ನೀವ್ ಕೇಳ್ತಾ ಇದೀರಾ ರೇಡಿಯೋ ಮಿರ್ಚಿ 98.3 FM, ಸಖತ್ ಹಾಟ್ ಮಗ. ಈ ಲನ್ ಇಂಗ್ಲಿಷ್ ಬಲುತ್ತಲ್ಲ ಅದೇ ತಲ ಲನ್ ಕನ್ನಡ ಕಲ್ಸಕೊಳ್ತಾಳೆ ನಿಮ್ ಹುಡುಗಿ. ಇದೆಲ್ಲ ನಮ್ ಹುಡುಗಿ ಕನ್ನಡ ಟೀಚರ್ ಅಲ್ಲ ಮಾಮ. ನಮ್ದಕ್ಕೆ ಕನ್ನಡ ಕ್ಲಾಸ್ಗೆ ಬರ್ತೀರಾ? ವಿದೇಶಿಗಳು ತಂದ ವಿವಾದ. ಕನ್ನಡದ ಪ್ರಖ್ಯಾತ ಆರ್ಜೆ ಪ್ರಿಯರವರು ಕೇಳದ ತಿಳಿಯದ ದೇಶದವರನ್ನೆಲ್ಲ ಕರೆದುಕೊಂಡು ಬಂದು ಕನ್ನಡನ ಕಲಬೆರಕೆ ಮಾಡ್ತಿದ್ದಾರೆ ಅಂತ ಮೂರ್ಖ ತಂಡದವರು ಆರೋಪ ವ್ಯಕ್ತಪಡಿಸಿದ್ದಾರೆ. ಈ ಕೂಟದ ಮುಖಂಡರು ನಮ್ಮೊಂದಿಗಿದ್ದಾರೆ, ಇವರೇನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಈವಮ್ಮ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ, ನಮ್ಗೆ ಉತ್ತರ ಬೇಕು ಉತ್ತರ. ದಯವಿಟ್ಟು ಒಬ್ರೊಬ್ರ ಪ್ರಶ್ನೆ ಕೇಳಿ, ನಾನು ಎಲ್ರಿಗೂ ಉತ್ತರ ಕೊಡ್ತೀನಿ. ಕನ್ನಡಕ್ಕ ಕೈ ಎತ್ತು ಅಂತ ದೊಡ್ಡವರೇ ಹೇಳಿದ್ದಾರೆ. ನಮ್ದು ಒಂದ್ ಪ್ರಶ್ನೆ ಇದೆ. ನಿಮ್ ಹೆಸರೇನು ಸರ್? ಇಂಟ್ರೊಡಕ್ಷನ್ ಗೆಲ್ಲ ಟೈಮ್ ಇಲ್ಲ, ಡೈರೆಕ್ಟ್ ಒಂದ್ ಪ್ರಶ್ನೆ ಕೇಳ. ಕೇಳಿ ಸರ್. ರಾಮನ ತಂದೆಯ ಹೆಸರೇನು? ದಶರಥ ಮಹಾರಾಜ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಪ್ರಖ್ಯಾತ ಕವಿಗಳು ಯಾರು? ಪಟ್ ಅಂತ ಕೇಳಿದ ಪ್ರಶ್ನೆಗೆ ಇವರು ಪಟ್ ಅಂತ ಉತ್ತರ ಕೊಡ್ತಾರ ನೋಡೋಣ. ಪಾಪ ನಿಮ್ಗೆ ಯಾರಿಗೂ ಉತ್ತರ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ನಮ್ ಹುಡುಗರು ಮೂರ್ ಕವಿಗಳ ಹೆಸರು ಹೇಳಿ ಹ್ಯಾಟ್ರಿಕ್ ಹೊಡಿತಾರೆ. ಅಣ್ಣ ಹೇಳೋಣ. ನಾಗೇಂದ್ರ ಪ್ರಸಾದ್, ಕವಿರಾಜ, ಅದೇ ಹಳೆ ಕೊಟ್ರು ಭಟ್ರು, ಯೋಗರಾಜ್ ಭಟ್ರು. ಆರ್ಡಿನರಿ. ನಮ್ಮ ಹುಡುಗ ಕತ್ಲಲ್ಲಿ ಸಿನಿಮಾ ನೋಡೇನೋ ಕನ್ಫ್ಯೂಸ್ ಆಗಿದ್ದಾನೆ. ಈಗ ರಾಪಿಡ್ ರೌಂಡ್, ಆಲ್ ಬಾಯ್ಸ್ ರೆಡಿ? ಅಣ್ಣೆ ಕೇಳ ಅಣ್ಣೆ. ನಟ ಸಾರ್ವಭೌಮ ನಟಿಸಿದ ಕೊನೆಯ ಚಿತ್ರ? ಶಬ್ದವೇದಿ. ಕನ್ನಡದ ಕರಾಟೆ ಕಿಂಗ್? ಶಂಕರ್ನಾಗ್. ರಾಮಾಯಣ ಬರೆದವರು? ವಾಮಿಕಿ. ಆಟೋ ರಿಕ್ಷಾದಿಂದ ಹಿಡಿದು ಅಸೆಂಬ್ಲಿವರೆಗೂ ಹಾರಾಡ್ತಾ ಇರೋ ಕನ್ನಡದ ಬಾವುಟದಲ್ಲಿರೋ ಬಣ್ಣಗಳು? ಹಳದಿ ಮತ್ತು ಕೆಂಪು. ಈಗ ರಾಮಾಯಣದ ಒಂದು ಕೊನೆ ಪ್ರಶ್ನೆ. ದಶರಥ ಮಹಾರಾಜನ ಎರಡನೇ ಹೆಂಡತಿಯ ಮೊದಲ ಮಗನ ತಮ್ಮನ ತಂದೆಯ ಮೊದಲನೇ ಹೆಂಡತಿಯ ಮೊದಲ ಮಗನ ಹೆಂಡತಿಯ ಹೆಸರೇನು? ಅಣ್ಣ ಎಪ್ಪುಡಿ ಅದು. ಏ ಯಾರು ಹೇಳೋಳು, ನನ್ನ ಮೀಡಿಯಮ್ಗೆ ಸ್ವಲ್ಪ ಸ್ಕೊತ್ತಗತ್ತೀನಿ. ರಾಮನ ಎಂಟಿ ಹೆಸರು ಹೇಳ ಅಣ್ಣ. ದ್ರೌಪದಿ ಪಂಚಾಲಿ. ಮೂರ್ಖ ತಂಡದವರು ಈಗ ರಾಮಾಯಣಕ್ಕೂ ಮಹಾಭಾರತಕ್ಕೂ ಕನ್ಫ್ಯೂಸ್ ಆಗಿ ಮಹಾರಾಮಾಯಣನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಾನೇನ್ ಇಲ್ಲಿ ಇಟ್ಕೊಂಡು ಕನ್ನಡದ ಕೋಟ್ಯಾಧಿಪತಿ ಆಡ್ತಾ ಇದ್ದೇನಲ್ಲಿ, ಅವ್ರು ಪ್ರಶ್ನೆ ಕೇಳ್ತಾರಂತೆ ಉತ್ತರ ಕೊಡ್ಬೇಕಂತೆ. ಅಣ್ಣ ಇನ್ನೊಂದೇ ಒಂದು ಪ್ರಶ್ನೆ. ದ್ರೌಪದಿನೇ.